ನನ್ನ ಹೆಸರು ಶ್ರೀಮತಿ ತೇಜಸ್ವಿನಿ ರೇವಡಿಗಾರ್ ಅಂತ. ನಾನು ಇಲ್ಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 1 ಗಂಟಿಕೇರಿ ಇಲ್ಲಿ ನಲಿಕಲಿ ಶಿಕ್ಷಕಿಯಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿನ ನಾವು ಇಲ್ಲಿ ಅರ್ಲಿ ಸ್ಪಾರ್ಕ್ ಅಂತಕ್ಕಂಥ ಒಂದು ಕಾರ್ಯಾಗಾರ, ಅದು ವಿಶೇಷವಾಗಿ ನಲಿಕಲಿ ಶಿಕ್ಷಕರಿಗೆ ಆಯೋಜಿತವಾಗಿರ್ತಕ್ಕಂಥ ಒಂದು ಕಾರ್ಯಾಗಾರಕ್ಕೆ ಬರಲಿಕ್ಕೆ ನಮಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತು. ಅದರಲ್ಲೂ ಈ ಒಂದು ದಿನ ನಮ್ಮ ಅರ್ಲಿ ಸ್ಪಾರ್ಕ್ ಕಾರ್ಯಾಗಾರ ಬಹಳ ತುಂಬ ಮಾರ್ಮಿಕವಾಗಿ ಅವರು ದೇಶಪಾಂಡೆ ಫೌಂಡೇಶನ್ ಅವರು ನಡೆಸ್ಕೊಟ್ರು. ಬಹಳ ಚೆನ್ನಾಗಿ ಶಿಕ್ಷಕರನ್ನು ಮೋಟಿವೇಟ್ ಮಾಡಿ ಪ್ರತಿಯೊಬ್ಬ ಅವರು ತಮ್ಮ ಬಾಯಿಂದನೇ ಹೇಳಿದರು ಈ ಸರಿ ಬ್ಯಾಚ್ ಬಹಳ ಆ್ಯಕ್ಟಿವ್ ಬ್ಯಾಚ್ ಆಗಿದೆ ಅಂತ. ನಾವು ಕೂಡ ಅಷ್ಟೇ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ್ವಿ. ಮೊದಲನೇದಾಗಿ ಚಟುವಟಿಕೆಗಳ ಬಗ್ಗೆ ಹೇಳಬೇಕು ಅಂದರೆ ಕೆಲವೊಂದು ಹೊರಾಂಗಣ ಚಟುವಟಿಕೆಗಳನ್ನು ಮಾಡಿಸಿದ್ರು. ಅದರಲ್ಲೂ ಕೂಡ ಒಂದು ಹೊಂದಾಣಿಕೆ, ಸಹಕಾರ ಹಾಗೂ ಸ್ಪರ್ಧಾ ಮನೋಭಾವ, ನಾವು ಎಲ್ಲ ನಲಿಕಲಿ ಮಕ್ಕಳಾಗ್ಬಿಟ್ಟಿದ್ವಿ. ಇಲ್ಲಿ ಒಂದು ಏನು ನಮಗೆ ಸ್ಫೂರ್ತಿದಾಯಕ ಗುಣ ಬಹಳ ಇಷ್ಟ ಆಯಿತು ಅಂದರೆ ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಹೇಗೆ ಖುಷಿ ಪಡಿಸ್ತಿರೋ ಹಾಗೆ ನಮ್ಮ ಪ್ರತಿಯೊಂದು ಚಟುವಟಿಕೆಗಳಿಗೂ ಅವರು ಸ್ಫೂರ್ತಿದಾಯಕವಾಗಿ ಕೊಡ್ತಕ್ಕಂತಹ ಕಿರು ಕಾಣಿಕೆಗಳು ಬಹಳ ಇಷ್ಟಪಟ್ಟವು. ಯಾಕೆಂದರೆ ಪ್ರತಿಯೊಬ್ಬರಿಗೂ ನಾವು ಏನೇ ದೊಡ್ಡ ಪ್ರಶಸ್ತಿ ತೊಗೊಂಡ್ರೂ ನಾ ಆ ಚಟುವಟಿಕೆಯಲ್ಲಿ ನಾ ಫಸ್ಟ್ ಪ್ರೈಸ್ ತೊಗೊಂಡ್ರೆ ಅದು ಒಂದು ನಮಗೆ ಹೆಮ್ಮೆ ಅನಿಸುತ್ತೆ. ಆ ಒಂದು ಹೆಮ್ಮೆಯ ಚಟುವಟಿಕೆಗಳನ್ನು ಬಹಳ ಚೆನ್ನಾಗಿ ನಡೆಸ್ಕೊಟ್ರು. ಇನ್ನು ಕ್ಲಾಸು ಒಳಾಂಗಣ ಚಟುವಟಿಕೆಗಳಲ್ಲಿ ಮಾತ್ರ ನಿಜವಾಗ್ಲೂ ಕೆಲವೊಂದು ಇಂಗ್ಲೀಷ್ ಗ್ರಾಮರ್ ವಿಷಯದಲ್ಲಿ ನಮಗೆ ತಿಳಿಯದೇ ಇರತಕ್ಕಂತಹ ಒಂದು ಗ್ರಾಮರ್, ನಾವು ಮಾಡ್ತಕ್ಕಂಥ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಏನು ಅನ್ನೋದು ಅವ್ರು ಹೇಳ್ದಿದ್ರು ನಮಗೆ ನಾವೇ ಅದನ್ನು ಕಂಡುಕೊಂಡ್ವಿ. ಯಾಕೆಂತಂದರೆ ವೇರ್ ದೇರ್ ಇಸ್ ಅ ವಿಲ್ ದೇರ್ ಈಸ್ ಅ ವೇ. ಯಾಕೆ ಅಂದರೆ ಹಿಂಜರಿಕೆ ಅನ್ನೋದು ಇಂಗ್ಲೀಷ್ ವಿಷಯದಲ್ಲಿ ಬಹಳ ಶಿಕ್ಷಕರಿಗೆ, ಅದು ನನ್ನನ್ನು ಸೇರಿಕೊಂಡು ನಾನು ಹೇಳ್ತಾ ಇದ್ದೀನಿ, ಹಿಂಜರಿಕೆ ಅನ್ನೋದು ಬರುತ್ತೆ, ಅರ್ಥ ಆಗುತ್ತೆ. ಆದರೆ ನಾವು ಇಂಗ್ಲೀಷ್ ಮೀಡಿಯಮ್ ಅವ್ರು ಕಲ್ತು ಬಂದು ಫ್ಲೂಯೆನ್ಸಿ ಮಾತಾಡ್ತಿರ್ತಾರೆ, ಅದು ಆಗೋದಿಲ್ಲ ನಮಗೆ. ಆ ಒಂದು ವಿಷಯದಲ್ಲಿ ಇಲ್ಲಿ ನಮಗೆ ನಾವೇ ಸಾರ್ವಭೌಮರು ಅನ್ನುವ ರೀತಿಯಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ನಗ್ಮಾ ಮೇಡಮ್ ಅವರು ಹಾಗೂ ವಿಶ್ವನಾಥ್ ಅವರು ಬಹಳ ಮಾರ್ಮಿಕವಾಗಿ ಇಂಗ್ಲೀಷ್ ಬಗ್ಗೆ ಸಮಾಧಾನ, ಆ ಸಂವಹನ ಕ್ರಿಯೆ ಹೇಗಿತ್ತು ಅಂದರೆ ಅಟ್ರ್ಯಾಕ್ಷನ್ ಲೆವೆಲ್ ಇತ್ತು. ಯಾರೂ ಆ ಕಡೆ ಈ ಕಡೆ ಯೋಚನೆ ಮಾಡದೇ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ ಬಹಳ ಚೆನ್ನಾಗಿ ಪಾಠವನ್ನು ಮಾಡಿದರು, ಬೋಧನೆಯನ್ನು ಮಾಡಿದರು. ನಿಜವಾಗ್ಲೂ ನಮಗೇನು ಅನ್ನಿಸ್ತು ಅಂದರೆ ಇದು ಒಂಥರ ಹೊಸ ಪಯಣ. ಇನ್ನು 40 ದಿನಗಳಲ್ಲಿ ನಾವು ಅದನ್ನು ಸಾಧಿಸಿ ಈ ಒಂದು 40 ದಿನದ ಚಟುವಟಿಕೆಗಳನ್ನು ಬಹಳ ಸ್ಫೂರ್ತಿದಾಯಕವಾಗಿ ಮಾಡಿ ಮಕ್ಕಳಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ನಾವು ಬಹಳ ಕಾರ್ಯ ಪ್ರವೃತ್ತರಾಗ್ತೀವಿ ಅಂತ ಹೇಳ್ತಾ ಈ ಒಂದು ಸ್ಫೂರ್ತಿದಾಯಕ ಕಾರ್ಯಾಗಾರವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ದೇಶಪಾಂಡೆ ಫೌಂಡೇಶನ್ನ ಎಲ್ಲ ಒಂದು ಅಧಿಕಾರಿ ವರ್ಗ ಹಾಗೂ ರಿಸೋರ್ಸ್ ವರ್ಗಕ್ಕೆ ನಮ್ಮ ಎಲ್ಲ ಪರವಾಗಿ ಶಿಬಿರಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳನ್ನು ಸೇವಿಸ್ತೇನೆ. ಜೈ ಹಿಂದ್.